ಈಗ ನೋಡ್ರಿ ನಿಮಗೆ ಗೊತ್ತಾಗ್ತಿರಬೇಕು ನೋಡಿದ್ರೆ ಎಷ್ಟು ಮಸ್ತಾಗಿ ಬಂದೈತಿ ಅಂತ ಹೇಳಿ ನೋಡಿದ್ರೆ ಬಾಯಿಗೆ ನೀರು ಬರಕತ್ತವ್ರು ತಿನ್ಬೇಕಪ್ಪ ಅಂತ ಹೇಳಿ ಉತ್ತರ ಕರ್ನಾಟಕ ರೆಸಿಪಿ ನೋಡಾಕತ್ತಿರುವ ಎಲ್ಲ ವೀಕ್ಷಕರಿಗೂ ನಿಮ್ಮ ಮನೆ ಮಗಳು ತ್ರಿವೇಣಿ ಪಾಟೀಲ್ ಮಾಡುವ ನಮಸ್ಕಾರಗಳು ನಾನು ಇವತ್ತು ಬೆಳಗಿನ ನಾಷ್ಟಕ್ಕೊಂದು ರೆಸಿಪಿ ಮಾಡಿ ತೋರಿಸ್ತೀನಿ ರೀ ಆ ರೆಸಿಪಿಗೆ ಏನೇನು ಬೇಕಾದ್ ನೋಡ್ಕೊಂಡು ಬರೋಣ ಬರ್ರಿ ಬೆಳಗಿನ ನಾಷ್ಟ ರೆಸಿಪಿ ಮಾಡೋಕೆ ಮೊದಲೇದಾಗಿ ಎರಡು ಟೊಮೆಟೊ ಸಣ್ಣ ಕಟ್ ಮಾಡಿ ಇಟ್ಕೊಂಡೇನಿ ರೀ ಎರಡು ಕ್ಯಾರೆಟ್ ಉದ್ದದ ಕೆಚ್ಚಿ ಇಟ್ಕೊಂಡೇನಿ ರೀ ಒಂದು ಕ್ಯಾಪ್ಸಿಕಮ್ ಉದ್ದದ ಕೆಚ್ಚಿನಿ ರೀ ಒಂದು ಕಪ್ ರವೆ ಒಂದು ಕಪ್ ಸಣ್ಣ ಕಟ್ ಮಾಡಿರೋ ಉಳ್ಳಾಗಡ್ಡಿ ಒಂದು ಚಿಟಿಕೆ ಅರಿಶಿನ ಪುಡಿ ಸ್ವಲ್ಪ ಜೀರಿಗೆ ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಹಚ್ಚೆ ಕರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಟೊಮೆಟೊ ಸಾಸ್ ಸ್ವಲ್ಪ ಕೊತ್ತಂಬರಿ ಒಂದು ಗಡ್ಡೆ ಬೆಳ್ಳುಳ್ಳಿ ಸಿಪ್ಪಿ ಸುಲಿದು ಸಣ್ಣ ಕಟ್ ಮಾಡಿ ಇಟ್ಕೊಂಡಿನ್ರಿ ಕರಿ ಹಾಕ್ಬೇಕಾಗಷ್ಟು ಎಣ್ಣೆ ಬೆಳಗಿನ ನಾಷ್ಟ ರೆಸಿಪಿ ಮಾಡೋಕೆ ಏನೇನು ಬೇಕಂತ ನೋಡಿದ್ರಲ್ರಿ ಈಗ ಹೆಂಗೆ ಮಾಡೋದು ಅಂತ ನೋಡೋಣ ಬರ್ರಿ ನೀವೇನಾರ ನಮ್ಮ ಚಾನಲ್ ವೀಡಿಯೋಗಳು ಫಸ್ಟ್ ಟೈಮ್ ನೋಡಾಕತ್ತಿದ್ರೆ ಅಂದ್ರೆ ಸಬ್ಸ್ಕ್ರೈಬ್ ಆಗ್ರಿ ಬೆಲ್ ಐಕನ್ ಒತ್ತಿರಿ ನಿಮ್ಗೆ ನೋಟಿಫಿಕೇಶನ್ ಬರ್ತೈತಿ ನಾವು ಹಾಕೋ ವೀಡಿಯೋಗಳೆಲ್ಲ ಫಸ್ಟ್ ನಿಮ್ಗೆ ಬರ್ತಾವೆ ನೀವು ಎಲ್ಲರಿಕಿನ ಮೊದಲಾಗಿ ನೋಡ್ಬೋದು ರೀ ಈಗ ನಾವು ಅದಕ್ಕೆ ಪ್ರವಾ ತೊಗೊಂಡಿನಲ್ರಿ ಇವು ಮಿಕ್ಸಿಗೆ ಹಾಕಿ ರುಬ್ಕೊಂಬರ್ತೀನಿ ರೀ ನೋಡ್ರಿ ಈ ರೀತಿ ರುಬ್ಕೋಬೇಕ್ರಿ ಸ್ವಲ್ಪ ಸಣ್ಣ ಆಗ್ಬೇಕ್ರಿ ಹಿಟ್ಟು ಥರ ಆಗ್ಬೇಕ್ರಿ ಸ್ವಲ್ಪ ಈಗ ನಾನು ಒಂದು ಪರಾತ್ ತೊಗೊಂಡೇನಿ ರೀ ಈಗ ರುಬ್ಕೊಂಬಂದಿಲ್ಲ ರವ ಅದೊಂದು ಪರಾತಿಗೆ ಹಾಕೋತೀನಿ ನೋಡ್ರಿ ನೋಡ್ರಿ ಈ ರೀತಿ ರುಬ್ಕೋಬೇಕ್ರಿ ಈ ರವ ದಪ್ಪ ಇರ್ತೈತಲ್ರಿ ಸ್ವಲ್ಪ ಸಣ್ಣ ಆಗ್ಬೇಕ್ರಿ ಅಲ್ಲಿವರೆಗೆ ರುಬ್ಕೋಬೇಕ್ರಿ ನೀವು ಈಗ ಇದಕ್ಕೆ ಒಂದು ಚಿಟಿಕೆ ಉಪ್ಪು ಹಾಕೋತೀನಿ ನೋಡ್ರಿ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನಾದ್ಕೋಬೇಕಾಗ್ತೈತ್ರಿ ನೀವು ಅನ್ಕೋಬೋದು ರವ ಯಾಕೆ ಮಿಕ್ಸಿ ಮಾಡ್ಕೊಂಬಂದ್ರಿ ಹಾಗೆ ನಾದ್ಕೋಬೋದಲ್ಲ ಅಂಥೇಳಿ ಅದು ಸ್ವಲ್ಪ ಸಣ್ಣ ಆದ್ರೆ ಬೇಗ ಹಿಟ್ಟು ನೆನಿತೈತ್ರಿ ಹಾಗಾಗಿ ನಾನು ಮಿಕ್ಸಿಗೆ ಹಾಕ್ಕೊಂಡು ನಾದ್ಕೊಳಕತ್ತೀನಿ ನೋಡ್ರಿ ನೀವಿದು ಗೋಧಿ ಹಿಟ್ಟಿಲಿಂದ ಕೂಡ ಮಾಡ್ಬೋದ್ರಿ ಬೆಳಗಿನ ನಾಷ್ಟ ನಾ ಸುಮಾರು ಮಾಡಿ ತೋರಿಸಿದ್ನಲ್ರಿ ಗೋಧಿ ಹಿಟ್ಟಿಂದ ಅದಕ್ಕೆ ಎಲ್ಲರೂ ಬೇರೆ ಚೇಂಜ್ ಮಾಡ್ರಿ ಅಂತ ಇದ್ರಿ ಹಾಗಾಗಿ ನಾನು ಇವತ್ತು ರವದ್ಲೇ ಮಾಡಾಕತ್ತೀನಿ ನೀವು ಬೇಕಾದ್ರೆ ಮೈದಾ ಹಿಟ್ಟಲೇನು ಮಾಡ್ಕೋಬೋದು ನಾನೀಗ ರವ ಮಿಕ್ಸಿಗೆ ಹಾಕಿ ಹಿಟ್ಟು ಮಾಡಿಕೊಂಡು ನಾದಿನಿ ರೀ ಇದು ರವ ಸ್ವಲ್ಪ ನೀರು ಕುಡಿತಾವಲ್ರಿ ಸ್ವಲ್ಪ ಮೆತ್ತಗೆ ನಾದ್ಕೋರಿ ಅದು ನೆಂದ ಮ್ಯಾಗ ಗಟ್ಟಿ ಆಗ್ತದ್ರಿ ಹಿಟ್ಟು ಈಗ ನೋಡ್ರಿ ಈ ರೀತಿ ನಾದ್ಕೋಬೇಕ್ರಿ ಹಿಟ್ಟು ಇದು ರವ ಇರ್ತೈತಿ ಅಲ್ರಿ ಒಂದು 10 ನಿಮಿಷ ನೆನಿಬೇಕ್ರಿ ಇದು ಈಗ ನಾನು ಒಗ್ಗರಣೆ ಮಾಡೋಕೆ ಒಂದು ಪಾತ್ರೆ ಇಟ್ಕೋತೀನಿ ರೀ ನಾ ಒಂದು ಸ್ವಲ್ಪ ಎಣ್ಣೆ ಹಾಕೋತೀನಿ ರೀ ಅದಕ್ಕೆ ಒಗ್ಗರಣೆ ಮಾಡಕ್ಕೆ ಬೇಕಾಗಷ್ಟು ಎಣ್ಣೆ ಹಾಕೋಬೇಕ್ರಿ ಇದು ಎಣ್ಣೆ ಬಿಸಿ ಆಗಲ್ರಿ ಈಗ ಎಣ್ಣೆ ಕಾಯ್ದೈತ್ರಿ ನಾ ಜೀರಿಗೆ ತೊಗೊಂಡಿದ್ನಲ್ರಿ ಜೀರಿಗೆ ಹಾಕೋತೀನಿ ನೋಡ್ರಿ ನಾನು ಬೆಳ್ಳುಳ್ಳಿ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ನಲ್ರಿ ಅವು ಹಾಕೋತೀನಿ ನೋಡ್ರಿ ಇವು ಬೆಳ್ಳುಳ್ಳಿ ಕಟ್ ಮಾಡಿ ಹಾಕೋದ್ರಿಂದ ಬಾಯಿಗೆ ಸಿಗ್ತಾ ಇರ್ತಾವಲ್ರಿ ಅದ್ರ ಮಸ್ತಾಗಿರ್ತೈತಿ ನೀವು ಬೇಕಾದ್ರೆ ಬಾಯಿಗೆ ಸಿಗೋದು ಬೇಡ ಅನ್ನೋದಾದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕೋಬೋದ್ರಿ ಇದೊಂದು ಸ್ವಲ್ಪ ಹುರ್ಕೋಬೇಕು ರೀ ಸುವಾಸನೆ ಹೋಗೋರಿಗೆ ನಾನು ಒಂದು ಕಪ್ ಉಳ್ಳಾಗಡ್ಡಿ ತೊಗೊಂಡಿದ್ನಲ್ರಿ ಅವು ಹಾಕೋತೀನಿ ನೋಡ್ರಿ ಇದೊಂದು ಸ್ವಲ್ಪ ಕಲರ್ ಚೇಂಜ್ ಆಗೋರಿಗೆ ಹುರ್ಕೋಬೇಕಾಗ್ತೈತೆ ರೀ ನಾವು ಬೆಳಗಿನ ನಾಷ್ಟಕ್ಕೆ ವೆರೈಟಿ ವೆರೈಟಿ ರೆಸಿಪಿಗಳು ಮಾಡೀವಿ ರೀ ಇದು ಮಕ್ಕಳಿಗೆ ಇಷ್ಟಪಡೋಂಥ ರೆಸಿಪಿ ನೀವು ಮಕ್ಕಳಿಗೆ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ನಾವು ಹೊರಗಡೆ ತಂದು ಮಾಡೋಕ್ಕಿಂತ ಮನೆಯಲ್ಲೇ ಮಾಡ್ಕೊತಿನೋ ಖುಷಿನೂ ಬೇರೆ ಇರ್ತೈತಿ ಮತ್ತು ಆರೋಗ್ಯಕ್ಕೂ ಒಳ್ಳೇದು ರೀ ನೀವು ಒಂದ್ಸತಿ ಮಾಡಿ ನೋಡ್ರಿ ಈ ಥರ ನಾಷ್ಟ ಮಕ್ಕಳು ಹಗಲೆಲ್ಲ ಕೇಳ್ತಿರ್ತಾರೆ ರೀ ನೀವು ಮಕ್ಕಳ ಲಂಚ್ ಬಾಕ್ಸಿಗೂ ಕಟ್ಬೋದು ಬೆಳಗಿನ ನಾಷ್ಟಕ್ಕೂ ಮಾಡ್ಕೋಬೋದು ರೀ ನಾನು ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೆಲ್ರಿ ಅವು ಸ್ವಲ್ಪ ಕಲರ್ ಚೇಂಜ್ ಆಗ್ಯಾವೆ ಈಗ ನಾನು ಕ್ಯಾಪ್ಸಿಕಮ್ಮ ಮತ್ತು ಕ್ಯಾರೆಟ್ ತೊಗೊಂಡಿದ್ದೆಲ್ರಿ ಅವು ಹಾಕ್ಕೋತೀನಿ ನೋಡ್ರಿ ಈಗ ಕ್ಯಾರೆಟ್ ಸಣ್ಣ ಕಟ್ ಮಾಡಿಟ್ಕೊಂಡಿರಿ ಉದ್ದುದ್ದಕ್ಕೆ ಅವು ಹಾಕ್ಕೋತೀನಿ ಈ ಕ್ಯಾಪ್ಸಿಕಮ್ನ ಹಾಕ್ಕೋತೀನಿ ನೋಡ್ರಿ ನಿಮ್ಗೆ ಬೇಕಾದ್ರೆ ಸಣ್ಣಗೆ ಬೇಕಾದ್ರೆ ಫುಲ್ ಸಣ್ಣಗೇನು ಕಟ್ ಮಾಡ್ಕೋಬೋದು ಇವು ಬಾಯಿಗೆ ಸಿಗ್ತಾ ಇದ್ರೆ ಚಲೋ ಅನಿಸ್ತೈತೆ ಅಂತ ಹೇಳಿ ನಾವು ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿನಿ ನೀವು ಬೇಕಾದ್ರೆ ಉಳ್ಳಾಗಡ್ಡಿ ಟೈಪ್ ಸಣ್ಣಗೇನು ಕಟ್ ಮಾಡ್ಕೋಬೋದು ನಾವು ಉಳ್ಳಾಗಡ್ಡಿನ ಸಣ್ಣ ಕಟ್ ಮಾಡ್ಕೊಂಡಿಲ್ರಿ ಆ ರೀತಿನೂ ಕಟ್ ಮಾಡ್ಕೋಬೋದು ನೀವು ಇದನ್ನು ಸ್ವಲ್ಪ ಬೇಯಿಸ್ಕೋಬೇಕಾಗ್ತದೆ ನಿಮ್ಮ ಕ್ಯಾಪ್ಸಿಕಮ್ಮು ಕ್ಯಾರೆಟು ಬ್ಯಾಡ್ ಅನ್ನೋದಾದ್ರೆ ಸ್ಕಿಪ್ ಮಾಡ್ಕೋಬೋದು ರೀ ಕ್ಯಾರೆಟ್ ಆರೋಗ್ಯಕ್ಕೆ ಒಳ್ಳೇದಲ್ರಿ ಹಾಗೆ ಕೊಟ್ರೆ ಮಕ್ಕಳು ತಿನ್ನಲ್ಲ ಇದ್ರ ಹ್ಯಾಕ್ ಕೊಟ್ರೆ ತಿಂತಾರೆ ಇಷ್ಟಪಟ್ಟು ಅಂತ ಹೇಳಿ ನಾನು ಹ್ಯಾಕ್ ಮಾಡಾಕತ್ತೀನಿ ರೀ ಇವು ಸ್ವಲ್ಪ ಬೇಯ್ಬೇಕ್ರಿ ಈಗ ಒಂದು ಸ್ವಲ್ಪ ಫ್ರೈ ಆಗ್ಯಾವ್ರಿ ಇವು ಕಲರ್ ಚೇಂಜ್ ಆಗಾಕತ್ತಾವ್ರಿ ನಾ ಮಿಕ್ಕಿದ್ದೆಲ್ಲ ಮಸಾಲೆ ಹಾಕೋತೀನಿ ನೋಡ್ರಿ ಅರಿಶಿನ ಪುಡಿ ತೊಗೊಂಡಿದ್ನಲ್ರಿ ಅದನ್ನು ಹಾಕೋತೀನಿ ನೋಡ್ರಿ ನಾನು ಗರಂ ಮಸಾಲ ತೊಗೊಂಡಿದ್ದೆ ಅದು ಹಾಕೋತೀನಿ ನೋಡ್ರಿ ಹಚ್ಚ ಕರದ ಪುಡಿ ತೊಗೊಂಡಿದ್ದೆ ಅದು ಹಾಕೋತೀನಿ ನೋಡ್ರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕಾಗ್ತೈತಿ ನೀವು ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ರಿ ಈಗ ನಾನು ಸಣ್ಣ ಟೊಮೆಟೊ ಏನು ಕಟ್ ಮಾಡಿಟ್ಕೊಂಡಿದ್ದೆಲ್ರಿ ಅವನು ಇಲ್ಲೇ ಹಾಕೋತೀನಿ ನೋಡ್ರಿ ಇದು ಚಲೋ ಹೊತ್ತಿನಾಗೆ ಬೇಯಬೇಕು ನಾವು ಉಪ್ಪು ಹಾಕೋದ್ರಿಂದ ಟೊಮೆಟೊ ಬೇಗ ಬೇಯ್ತಾವ ರೀ ಹಾಗಾಗಿ ಉಪ್ಪು ಹಾಕಿದ ಮೇಲೆ ನಾನು ಟೊಮೆಟೊ ಹಾಕ್ಕೊಂಡಿನಿ ನೋಡ್ರಿ ನೀವು
ಕ್ಯಾಪ್ಸಿಕಮ್ ಕ್ಯಾರೆಟ್ ಮೊದಲು ಹಾಕೊಂಡು ಸ್ವಲ್ಪ ಬೇಯಿಸ್ಕೊಡ್ರಿ ಅಂದ್ರೆ ಬೇಗ ಬೇಯ್ತಾರೆ ಯಾಕಂದ್ರೆ ಗಟ್ಟಿ ಇರ್ತೈತೆ ಅಲ್ರಿ ಕ್ಯಾರೆಟ್ ಸ್ವಲ್ಪ ಬೇಯ್ತೈತಿ ಆಮೇಲೆ ಟೊಮೆಟೊ ಹಾಕೊಡ್ರಿ ನೀವು ಟೊಮೆಟೊನ ಮೊದಲು ಹಾಕೊಂಡ್ಬಿಟ್ರೆ ಟೊಮೆಟೊ ಬೇಗ ಬೆಂದು ಬಿಡ್ತೈತಿ ಮೆತ್ತಗಾಗಿಬಿಡ್ತೈತಿ ಅದಕ್ಕೆ ನೀವು ಲಾಸ್ಟಿಗೆ ಟೊಮೆಟೊ ಹಾಕೊಡ್ರಿ ಅವಾಗ ಕ್ಯಾರೆಟು ಸ್ವಲ್ಪ ಬೆಂದಿರ್ತಾವ್ರಿ ಈಗ ನೋಡ್ರಿ ಇದು ಒಗ್ಗರಣೆ ರೆಡಿ ಆಗೈತ್ರಿ ನಾನು ಹಿಟ್ಟನಾದಿ 10 ನಿಮಿಷ ನೆನೆಯಕ್ಕೆ ಬಿಟ್ಟಿದ್ದೆ ರೀ 10 ನಿಮಿಷ ನೆಂದೈತ್ರಿ ಇದು ನಾ ಏನು ಮಾಡ್ತೀನಿ ನೀವು ವಿಡಿಯೋ ಪೂರ್ತಿಯಾಗಿ ನೋಡ್ರಿ ಸ್ಕಿಪ್ ಮಾಡಲಾರ್ದೆ ನಿಮಗೆ ಗೊತ್ತಾಗ್ತೈತ್ರಿ ಈಗಿದು ನೆಂದೈತ್ರಿ ಹಿಟ್ಟು ಈಗ ನೆಂದೈತ್ರಿ ನಾ ಇದ್ರಾಗ ಒಂದು 2-3 ಉಳಿ ಮಾಡ್ಕೋತೀನಿ ನೋಡ್ರಿ ಒಂದೇ ಮಾಡ್ಕೊಂಡ್ರೆ ದೊಡ್ಡದಾಗುತ್ತೆ ಈ ಚಪಾತಿ ಉಳಿಯಷ್ಟು ಮಾಡ್ಕೋಬೇಕಾಗ್ತೈತ್ರಿ ಈಗ ನಾ ಇದ್ರಾಗ ಒಂದು ಉಳಿ ತೊಗೊಂಡು ಲಟ್ಟಿಸ್ಕೋತೀನಿ ರೀ ನಾನು ಸುಮಾರು ರೆಸಿಪಿನೂ ಗೋಧಿ ಹಿಟ್ಟಲೇ ಮಾಡಿ ತೋರಿಸಿನಿ ರೀ ಇದನ್ನು ಗೋಧಿ ಹಿಟ್ಟಲೇ ಮಾಡ್ಬೇಕು ಅಂದ್ಕೊಂಡಿದ್ದೆ ನೀವು ತುಂಬ ಕೇಳಾಕತ್ತೀರಿ ಗೋಧಿ ಹಿಟ್ಟಲೇ ಭಾಳ ಮಾಡಿರಿ ಈಗ ಬೇರೆ ಚೇಂಜ್ ಮಾಡಿರಿ ಅಂತ ಹೇಳಾಕತ್ತಿದ್ರಿ ಹಾಗಾಗಿ ನನಗೆ ರವಾದಲೇ ಮಾಡಾಕತ್ತೀನಿ ರೀ ನೀವು ರವಾದಲೇ ಆದರೂ ಮಾಡ್ಕೋಬೋದು ಗೋಧಿ ಹಿಟ್ಟಲ್ಲೇ ಆದರೂ ಮಾಡ್ಕೋಬೋದು ಇಲ್ಲ ಮೈದಾ ಹಿಟ್ಟಲ್ಲೇ ಆದರೂ ಮಾಡ್ಕೋಬೋದು ರೀ ಈಗ ನಾನಿದು ಲಟ್ಟಿಸ್ತೀನಿ ನೋಡ್ರಿ ಈಗ ಇದಕ್ಕೆ ನಾನು ಒಂದು ಸ್ವಲ್ಪ ಗೋಧಿ ಹಿಟ್ಟು ಹಾಕಿ ಲಟ್ಟಿಸ್ಕೋತೀನಿ ನೋಡ್ರಿ ನೀವು ಮೈದಾ ಹಿಟ್ಟಾದರೂ ಹಾಕೋಬೋದು ಇಲ್ಲ ಗೋಧಿ ಹಿಟ್ಟಾದರೂ ಹಾಕೋಬೋದು ನಿಮ್ಗೆ ಹಾಗೆ ಲಟ್ಸಕ್ಕೆ ಬಂದ್ರೆ ಹಾಗೇನೂ ಲಟ್ಟಿಸ್ಕೋಬೋದು ರೀ ನಾ ಒಂಚೂರ ಇದು ಅಂಟ್ಕೋಬಾರ್ದು ಅಂತ ಹೇಳಿ ಗೋಧಿ ಹಿಟ್ಟು ಹಚ್ಚಿ ಲಟ್ಟಿಸಾಕತ್ತೀನಿ ನೋಡ್ರಿ ಇದು ಫುಲ್ ಚಪಾತಿ ಥರ ಲಟ್ಟಿಸ್ಕೋಬೇಕ್ರಿ ತಳ್ಳಗೆ ನಾವು ನಾರ್ಮಲಾಗಿ ಚಪಾತಿ ಮಾಡ್ತಿರ್ತೀವಲ್ಲ ರೀ ಆ ರೀತಿ ಲಟ್ಟಿಸ್ಕೋಬೇಕಾಗ್ತೈತೆ ರೀ ನಿಮ್ಮ ಮನೆ ನಾರ್ಮಲಾಗಿ ಗೋಧಿ ಹಿಟ್ಟು ಎಲ್ಲರ ಮನೆಯಾಗ ಇದ್ದೇ ಇರ್ತೈತಿ ಗೋಧಿ ಹಿಟ್ಟಲೇ ಮಾಡ್ಕೊಡ್ರೆ ಇನ್ನೂ ಒಳ್ಳೇದ್ರಿ ನೋಡ್ರಿ ನಾನು ಈ ರೀತಿ ಲಟ್ಟಿಸ್ಕೊಂಡಿನಿ ನೋಡ್ರಿ ಪೂರ ದಪ್ಪನೂ ಇಲ್ಲ ಪೂರ ತಳಗನೂ ಇಲ್ಲ ರೀ ಈ ಸೈಜಲ್ಲಿ ಇದೆ ನೋಡ್ರಿ ಈಗ ನಾನು ಕಟ್ ಮಾಡ್ಕೋತೀನಿ ನೋಡ್ರಿ ನನ್ನ ಹತ್ರ ಪಿಜ್ಜಾ ಕಟ್ರಿ ಇತ್ತು ನಾ ಅದರಲ್ಲೇ ಕಟ್ ಮಾಡ್ಕೋತೀನಿ ನೀವು ಚಾಕು ಇದ್ರೆ ಚಾಕುಲೇನೂ ಕಟ್ ಮಾಡ್ಕೋಬೋದು ರೀ ಇವು ಒಂದೇ ಸೈಜಲ್ಲಿ ಕಟ್ ಮಾಡ್ಕೋಬೇಕ್ರಿ ನಾನು ಈ ರೀತಿ ಕಟ್ ಮಾಡ್ಕೊಂಡಿರಿ ಚೌಕ ಚೌಕಗೆ ನಿಮ್ಗೆ ಎಷ್ಟು ಸೈಜ್ ಬೇಕಲ್ಲಿ ನೋಡಿ ಆ ಸೈಜಲ್ಲಿ ನೀವು ಕಟ್ ಮಾಡ್ಕೊಡ್ರಿ ನಾನು ಚೌಕಗೆ ಕಟ್ ಮಾಡ್ಕೊಂಡೇನೆ ಇವು ಹಿಂಗಿರ್ತಾವಲ್ಲ ರೀ ಈಗ ಮಧ್ಯದಾಗ ಹಿಂಗೆ ಕ್ಲೋಸ್ ಮಾಡ್ಬೇಕ್ರಿ ಹಿಂಗೆ ಸ್ವಲ್ಪ ಪ್ರೆಸ್ ಮಾಡಿದ್ರೆ ಕ್ಲೋಸ್ ಆಗುತ್ತೆ ರೀ ಈ ಥರ ಸೇಬ್ ಬರ್ತಾವ ರೀ ನಿಮ್ಗೆ ಯಾವ ಥರ ಸೇಬ್ ಬೇಕು ನೋಡ್ಕೊಂಡು ಆ ಥರ ಸೇಬ್ ಮಾಡ್ಕೊರಿ ನಾನು ಈ ಥರ ಮಾಡ್ಕೊಳಕತ್ತೀನಿ ನೋಡ್ರಿ ಹಿಂಗೆ ಸ್ವಲ್ಪ ಮಧ್ಯದ ಪ್ರೆಸ್ ಮಾಡಿದ್ರೆ ಎರಡು ಕುಡ್ಕೊಳತ್ತೀರಿ ಈ ಥರ ಸೇಬ್ ಬರ್ತಾವ್ರಿ ಎಲ್ಲ ಅದೇ ಥರ ಮಾಡ್ಕೋಬೇಕು ಹಿಂಗೆ ಸ್ವಲ್ಪ ಎಳಿದ್ರೆ ಮಧ್ಯದಲ್ಲಿ ತಳಗಾಗುತ್ತೆ ಈ ರೀತಿ ಸೇಬ್ ಬರ್ತೈತೆ ನೋಡ್ರಿ ಎರಡು ಬಟ್ಲೆ ಈ ರೀತಿ ಪ್ರೆಸ್ ಮಾಡ್ಕೊಡ್ರಿ ಇವೆಲ್ಲ ನಾನು ಅದೇ ರೀತಿ ಮಾಡ್ಕೋತೀನಿ ನೋಡ್ರಿ ಈಗ ನಿಮ್ಗೆ ಗೊತ್ತಾಗಿರ್ಬೇಕ್ರಿ ನಾ ಏನು ಮಾಡಾಕತ್ತೀನಿ ಅಂಥೇಳಿ ಇದೊಂಥರ ಹೋಮ್ ಮೇಡ್ ಪಾಸ್ತಾ ಇದ್ದಂಗೆ ರೀ ಪಾಸ್ತಾ ಎಲ್ಲರೂ ರೆಡಿಮೇಡ್ ಸಿಗ್ತಾವಲ್ಲ ರೀ ಅವು ತಂದು ಮಾಡ್ಕೋತಾರೆ ನಾನು ಮನೆಯಲ್ಲೇ ಮಾಡಿ ತೋರಿಸಾಕತ್ತೀನಿ ರೀ ನಿಮಗೆ ನೋಡ್ರಿ ಈ ರೀತಿ ಮಾಡಿ ನೀವು ಒಣಗಿಸಿ ಇಟ್ಕೋಬೋದು ರೀ ಬೇಕಂದ್ರೆ ಇಲ್ಲ ಇಮಿಡಿಯೇಟ್ ಅವಾಗೆ ಮಾಡಿ ಫ್ರೆಶಾಗಿ ಮಾಡಿಕೊಂಡು ತಿನ್ಕೋಬೋದು ರೀ ಈಗ ನಾನು ಒಂದಿಷ್ಟು ಮಾಡ್ಕೊಂಡಿನಿ ಒಂದು ಚಪಾತಿದು ಇನ್ನೂ 2 ಚಪಾತಿ ಆಗಷ್ಟು ಅದಾವ ರೀ ಈ ರೀತಿ ಎಲ್ಲನೂ ಮಾಡ್ಕೋಬೇಕ್ರಿ ನೀವು ಈಗ ನಾನು 3 ಚಪಾತಿ ಮಾಡ್ಕೊಂಡಿದ್ದೆ 3 ಚಪಾತಿ ಇಷ್ಟ ಆಗ್ಯಾವ ನೋಡ್ರಿ 2 ಪ್ಲೇಟ್ನಷ್ಟು ಆಗ್ಯಾವು ಇವೆಲ್ಲ ರೆಡಿ ಆಗ್ಯಾವು ಈಗ ಬೇಯಿಸ್ಕೋಬೇಕಲ್ರಿ ಬೇಯಿಸಕ್ಕೆ ಒಂದು ಪಾತ್ರೆ ಇಟ್ಕೋತೀನಿ ರೀ ಈಗ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೋತೀನಿ ನೋಡ್ರಿ ಇವು ನೀರು ಕಾಯ್ಬೇಕ್ರಿ ಈಗ ನೀರು ಬಿಸಿ ಆಗಕತ್ತಾವ್ರಿ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೋತೀನಿ ನೋಡ್ರಿ ನಾನು ಈಗ ನಾವು ಅಲ್ಲಿ ಪಾಸ್ತಾ ಮಾಡೋಕ್ಕೂ ಸ್ವಲ್ಪ ಉಪ್ಪು ಹಾಕ್ಕೊಂಡಿರ್ತೀವಿ ಒಗ್ಗರಣೆಗೂ ಸ್ವಲ್ಪ ಉಪ್ಪು ಹಾಕ್ತೀವಿ ಈಗ ಇಲ್ಲಿ ಬೇಯಿಸೋಕ್ಕೂ ಸ್ವಲ್ಪ ಉಪ್ಪು ಹಾಕ್ಕೋಬೇಕ್ರಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೋತೀನಿ ನೋಡ್ರಿ ಎಣ್ಣೆ ಹಾಕೋ ಉದ್ದೇಶ ಏನಂದ್ರೆ ಒಂದಕ್ಕೊಂದು ಅಂಟ್ಕೋಬಾರ್ದು ಅಂತ ಹೇಳಿ ನಾ ಎಣ್ಣೆ ಹಾಕ್ಕೊಳಕತ್ತೀನಿ ರೀ ನೀವು ಬ್ಯಾಡ ಅಂದ್ರೆ ಸ್ಕಿಪ್ ಮಾಡ್ಕೋಬೋದು ರೀ ಈಗ ನೋಡ್ರಿ ನೀರು ಕಾಯ್ದಾವು ನಾ ಉಪ್ಪು ಎಣ್ಣೆ ಹಾಕಿದ್ದೆಲ್ಲ ಅದೆಲ್ಲ ಮಿಕ್ಸ್ ಮಾಡ್ಕೋತೀನಿ ನೋಡ್ರಿ ಇದು ಉಪ್ಪೆಲ್ಲ ನೀರಿನ ಜೊತೆಗೆ ಮಿಕ್ಸ್ ಆಗ್ಬೇಕ್ರಿ ಈಗ ನೋಡ್ರಿ ನೀರು ಕಾಯ್ದಾವು ನಾ ಇವು ರೆಡಿ ಮಾಡ್ಕೊಂಡಿದ್ದೆಲ್ಲರೂ ಪಾಸ್ತಾ ಇವು ಹಾಕ್ಕೋತೀನಿ ನೋಡ್ರಿ ನಾನು 2 ಪ್ಲೇಟ್ ಮಾಡ್ಕೊಂಡಿದ್ನಲ್ರಿ 2 ಪ್ಲೇಟು ಹಾಕ್ಕೋತೀನಿ ನೋಡ್ರಿ ಇವು ಒಂದು 5 ನಿಮಿಷ ಚಲೋ ಹೊತ್ತಿಗೆ ಕುದಿಬೇಕ್ರಿ ನೀವು ಪ್ಲೇಟಲ್ಲಿ ಹಾಕ್ಬೇಕಾದ್ರೆ ಅಂಟ್ಕೊಂಡಿದ್ರು ಇವು ನೀರಾಗ ಹಾಕಿದ್ಮೇಲೆ ಬಿಟ್ಕೋತಾವ್ರಿ ಮತ್ತು ನಾವು ಉಪ್ಪು ಎಣ್ಣೆನೂ ಹಾಕಿರ್ತೀವಲ್ರಿ ಎಲ್ಲ ಬಿಚ್ಕೋತಾವ್ರಿ ಒಂದಕ್ಕೊಂದು ಅಂಟ್ಕೊಳ್ಳಲ್ರಿ ಇದೊಂದು 5 ನಿಮಿಷ ಚಲೋ ಹೊತ್ತಿಗೆ ಬೇಯಿಸ್ಕೋಬೇಕಾಗ್ತೈತ್ರಿ ನೋಡ್ರಿ ನಿಮ್ಗೆ ಕಾಣಕತ್ತಿರ್ಬೇಕು ಒಂದಕ್ಕೊಂದೇನು ಅಂಟ್ಕೊಂಡಿಲ್ಲ ಹೆಂಗೆ ಬಿಡಿ ಬಿಡಿ ಆಗ್ಯದಾವು ಈ ಥರ ಪಾಸ್ತಾ ರೆಡಿಮೇಡ್ ಪ್ಯಾಕೆಟ್ ಸಿಗ್ತಾವ್ರಿ ನೀವು ತಂದು ಹಂಗೂ ಮಾಡ್ಬೋದು ಈ ಮನೇಲಿ ಮಾಡೋದ್ರಿಂದ ಆರೋಗ್ಯಕ್ಕೆ ಒಳ್ಳೇದಂತೇಳಿ ನಾನು ನಿಮ್ಗೆ ಮನೆಯಾಗೆ ಮಾಡಿ ತೋರಿಸಾಕತ್ತೀನಿ ರೀ ನೀವು ಮನೇಲೇ ಮಾಡ್ಕೊಂಡ್ರೆ ಇನ್ನೂ ಒಳ್ಳೇದ್ರಿ ಇಲ್ಲಪ್ಪ ನಮ್ಗೆ ಇದು ಯಾರು ಮಾಡ್ಕೋತ ಕುಂದಿರ್ತಾರೆ ಅನ್ನೋದಾದ್ರೆ ಅಂಗಡಿಯಲ್ಲಿ ಪ್ಯಾಕೆಟ್ ಸಿಗ್ತಾವೆ ಪಾಸ್ತಾದ್ದು
ಅವತ್ತನೀರ ಹಾಕಿ ಬೇಯಿಸಿ ನೀವು ಅಗ್ರಣೆ ಮಾಡ್ಕೊಬಹುದು ರೀ. ಈಗ ನೋಡ್ರಿ ಇವು ಕುದಿ ಆಗತಾವ ನೋಡ್ರಿ, ನೋಡಿ ಕುದ ಮೇಲೆ ಎಷ್ಟು ದಪ್ಪ ಆಗತಾವ ನೋಡಿ, ಸಣ್ಣ ಮಾಡಿದ್ದೆ ಇವು ಎಷ್ಟು ದಪ್ಪ ಆಗಕತಾವ ನೋಡ್ರಿ. ಈಗ ನೋಡ್ರಿ ಇವು ನಾನು 5 ನಿಮಿಷ ಬೇಯಿಸಿನ್ರಿ ನೋಡಿ, ನಿಮ್ಮ ಕಲರ್ ಚೇಂಜ್ ಆಗಿದ್ ಕಾಣ್ತಾ ಇರಬೇಕು, ಇವು ಒಂದು 5 ನಿಮಿಷ ಬೇಯಿದಾವ ರೀ. ಈಗ ನಾನು ತಕ್ಕೋತೀನಿ ನೋಡಿ, ಈ ತರ ತೂತಿನ ಚಮಚಲೆ ತಕ್ಕೊಳಕತೀನಿ. ನೀವು ಬೇಕಾದ್ರೆ ಸ್ಟೋವ್ ಆಫ್ ಮಾಡಬಹುದು. ಈಗ ನಾನು ಸ್ಟೋವ್ ಆಫ್ ಮಾಡಿದ್ದೀನಿ. ಈಗ ನಾನು ಇಲ್ಲ ನೀರು ಬಸದು ಒಂದು ತೂತಿನ ಬುಟ್ಟಿಗೆ ಹಾಕೋತೀನಿ ನೋಡಿ, ಏನಾದ್ರೂ ನೀರು ಇದ್ರೆ ಉಳಿದಿದ್ರಾಗ ಇಳಿತೈತೆ ಅಂತ ಹೇಳಿ ತೂತಿನ ಬುಟ್ಟಿಗೆ ಹಾಕೊಳಕತೀನಿ ನೋಡಿ. ಈಗ ನಾನು ಸ್ಟೋವ್ ಆಫ್ ಮಾಡಿನಿ ರೀ. ಈಗ ನೀರೆಲ್ಲ ಬಸದು ಈ ತೂತಿನ ಬುಟ್ಟಿಗೆ ಹಾಕೊಳಕತೀನಿ ರೀ. ಹೆಚ್ಚು ಕಮ್ಮಿ ಅಂಗಡಿಯಾಗ ತಂದಿದ್ದು ಹಿಂಗೆ ಇರ್ತಾವ ರೀ. ಈಗ ನೋಡ್ರಿ ನಾ ಇವೆಲ್ಲ ತಕ್ಕೊಂಡೇನಿ. ಈಗ ಸ್ವಲ್ಪ ತಣ್ಣೀರು ಹಾಕೋತೀನಿ ನೋಡ್ರಿ, ಅದಕ್ಕೆ ನಾನು ತೂತಿನ ಬುಟ್ಟಿ ತಗೊಂಡಿನಿ ತಣ್ಣೀರು ಹಾಕೊಳಕ್ಕೆ ಈಜಿ ಆಗಲಿ ಅಂತ ಹೇಳಿ. ಈಗ ನೋಡ್ರಿ ತಣ್ಣೀರೆಲ್ಲ ಇಳಿತಾವ, ಇಳಿಬೇಕ್ರಿ ಪೂರ ನೋಡ್ರಿ. ಈಗ ಪಾಸ್ತಾ ರೆಡಿ ಆದು. ಈಗ ನಾನು ಒಗ್ಗರಣೆ ಮಾಡ್ಕೊಂಡಿದ್ನಲ್ರಿ ಅದಕ್ಕೂ ಇದು ಹಾಕೋತೀನಿ ನೋಡ್ರಿ. ಈಗ ನಾವು ಮುಂಚೆನೆ ಒಗ್ಗರಣೆ ಮಾಡ್ಕೊಳ್ಳೋದ್ರಿಂದ ಕ್ಯಾರೆಟ್ ಅದೆಲ್ಲ ಬೆಂದಿರ್ತಾವ್ರಿ. ನೀವು ಬೇಕಾದ್ರೆ ಪಾಸ್ತಾ ರೆಡಿ ಮಾಡಿಟ್ಕೊಂಡು ಆಮೇಲೆ ಒಗ್ಗರಣೆನು ಮಾಡ್ಕೋಬಹುದು ರೀ. ನಾನು ಮೊದಲೇ ಒಗ್ಗರಣೆ ಮಾಡ್ಕೊಂಡೇನ್ರಿ, ಯಾಕಂದ್ರೆ ಕ್ಯಾರೆಟ್ ಅದೆಲ್ಲ ಮೆತ್ತಗಾಗಲಿ ಅಂತ ಹೇಳಿ. ಈಗ ನಾನು ಟೊಮೆಟೊ ಸಾಸ್ ತಗೊಂಡಿದ್ನಲ್ರಿ ಅದು ಹಾಕೋತೀನಿ ನೋಡ್ರಿ. ಕೊತ್ತಂಬರಿ ತಗೊಂಡಿದ್ನಲ್ರಿ ಸ್ವಲ್ಪ ಕೊತ್ತಂಬರಿ ಹಾಕೋತೀನಿ ನೋಡ್ರಿ. ಇದನ್ನೆಲ್ಲ ಚಲೋತ್ನಾಗೆ ಮಿಕ್ಸ್ ಮಾಡ್ಕೋತೀನಿ. ಈಗ ನಾನು ಪಾಸ್ತಾ ಏನು ಬೇಯಿಸ್ಕೊಂಬಂದಿನಲ್ರಿ ಅವು ಹಾಕೋತೀನಿ ನೋಡ್ರಿ. ಈಗ ನೋಡ್ರಿ ಹೆಂಗೆ ಬಿಡಿ ಬಿಡಿ ಆಗ್ಯದ ನೋಡಿ, ಒಂದಕ್ಕೊಂದು ಅಂತ ಅಂಟ್ಕೊಂಡಿಲ್ಲ, ಎಷ್ಟು ಮಸ್ತಾಗಿ ಬಂದ ನೋಡ್ರಿ. ನೀವು ರೆಡಿಮೇಡ್ ತಂದಾಗಿರ್ತಾವಲ್ರಿ ಅದೇ ಥರ ಅದ ನೋಡ್ರಿ. ಇವೆಲ್ಲ ಚಲೋತ್ನಾಗೆ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಮಿಕ್ಸ್ ಮಾಡಿ ಒಂದೆರಡು ನಿಮಿಷ ಬೇಯಿಸಿದ್ರೆ ಪಾಸ್ತಾ ರೆಡಿ ಆಯ್ತು ರೀ. ಇದು ಹೋಮ್ ಮೇಡ್ ಪಾಸ್ತಾ ರೀ. ಈ ರೀತಿ ನೀವು ಮಕ್ಕಳಿಗೆ ಮಾಡಿಕೊಟ್ರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ರೀ. ನೀವು ಬೆಳಗಿನ ನಾಷ್ಟಕ್ಕೂ ಮಾಡ್ಬೋದು, ಲಂಚ್ ಬಾಕ್ಸಿಗೂ ಮಾಡ್ಬೋದು ರೀ. ನೋಡ್ರಿ ಈ ರೀತಿ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೋಬೇಕು ರೀ. ಎರಡು ನಿಮಿಷ ಬೇಯಿಸ್ಕೋಬೇಕು ರೀ. ಬೇಯಿಸ್ಕೊಂಡ್ರೆ ಮಸಾಲೆ ಎಲ್ಲ ಪಾಸ್ತಾಕ ಅಂಟ್ಕೊಂಡ್ರೆ ಮಸ್ತಾಗಿ ಬರ್ತೈತೆ ರೀ ಅದು. ಈ ರೀತಿ ಹೋಮ್ ಮೇಡ್ ಪಾಸ್ತಾ ಮಾಡ್ಕೊಡ್ರಿ, ಮಕ್ಕಳು ಇಷ್ಟಪಟ್ಟು ತಿಂತಾರೆ ರೀ. ನೀವು ಲಂಚ್ ಬಾಕ್ಸಿಗೂ ಹಾಕ್ಬೋದು, ಮನೇಲಿ ಬೆಳಗ್ಗೆ ತಿಂಡಿಗೂ ಮಾಡ್ಕೋಬೋದು ರೀ. ಈಗ ನಾನು ಸಾಸ್ ಜೊತೆಗೆ ಸರ್ವ್ ಮಾಡ್ತಾ ಇದ್ದೀನಿ ರೀ. ನೀವು ಒಂದ್ಸತಿ ಈ ಥರ ಪಾಸ್ತಾ ಮಾಡಿ ಮಕ್ಕಳಿಗೆ ಕೊಟ್ರೆ ನೀವು ವಾರಕ್ಕೊಂದ್ಸತಿ ಮಾಡೇ ಮಾಡ್ತೀರಿ. ಈಗ ನೋಡ್ರಿ ನಿಮ್ಗೆ ಗೊತ್ತಾಗ್ತಿರ್ಬೇಕು ನೋಡಿದ್ರೆ ಎಷ್ಟು ಮಸ್ತಾಗಿ ಬಂದೈತಿ ಅಂಥೇಳಿ. ನೋಡಿದರೆ ಬಾಯಿಗೆ ನೀರು ಬರಾಕತ್ತವ್ರು ತಿನ್ಬೇಕಪ್ಪ ಅಂಥೇಳಿ. ನಾರ್ಮಲಾಗಿ ಪಾಸ್ತಾ ಮಾಡೋದಾದ್ರೆ ಎಲ್ಲರೂ ಆಚೆ ಕಡೆಯಿಂದ ತಂದು ಮಾಡ್ತಾರೆ ರೀ. ನಾನೀಗ ಹೋಮ್ ಮೇಡ್ ಮಾಡಿ ತೋರಿಸಿನಿ, ನಿಮ್ಗೆ ಇಷ್ಟ ಆಗಿದ್ರೆ ನೀವು ಮಾಡ್ಕೋಬೋದು ರೀ. ನೋಡಿದ್ರಲ್ರಿ ವೀಕ್ಷಕರೇ ಹೋಮ್ ಮೇಡ್ ಪಾಸ್ತಾ ಮಾಡೋದನ್ನು. ಈ ಹೋಮ್ ಮೇಡ್ ಪಾಸ್ತಾ ಮಾಡೋ ಪದ್ಧತಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಧನ್ಯವಾದಗಳು.